ಹಲೋ ಫ್ರೆಂಡ್ಸ್, ಸುಮಧುರ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಉಸ್ತಿಕಾಯಿ ಬೇಳೆ ಹುಳಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಉಸ್ತಿಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಉಸ್ತಿಕಾಯಿ ಬೇಳೆ ಹುಳಿ ಸಾಂಬಾರು ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಮೊದಲಿಗೆ ಒಂದು ಬಟ್ಲಿನಷ್ಟು ಉಸ್ತಿಕಾಯನ್ನು ತೊಗೊಳ್ಬೇಕು. ನೋಡಿ, ಇದನ್ನು ಉಸ್ತಿಕಾಯಿ ಅಂತ ಹೇಳ್ತೀರಿ. ನೋಡಿ, ಈ ರೀತಿ ಇರುತ್ತೆ. ನಿಮಗೆ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ, ತೊಗೊಳ್ಬೋದು. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಇದನ್ನು ಈ ರೀತಿ ನಾವು ತೆಗೆದುಕೊಳ್ಬೇಕು. ಈ ರೀತಿ ಈ ತೊಟ್ಟನ್ನ ತೆಗಿಬೇಕು. ಈ ರೀತಿ ಬಿಡಿಸ್ಕೊಂಡು ನಾವು ಇದನ್ನು ಜಜ್ಜಿಕೊಳ್ಬೇಕಾಗತ್ತೆ. ನೋಡಿ, ಇದನ್ನು ನಾನು ಯಾವ ರೀತಿ ಜಜ್ಜಿ ಇದನ್ನು ತೊಳಿಬೇಕು ಅಂತ ಮುಂದೆ ತೋರಿಸ್ತೀನಿ. ಇದನ್ನು ಒಂದು ಬಟ್ಲಿನಷ್ಟು ನಾವು ತೆಗೆದಿಟ್ಕೊಳ್ಬೇಕಾಗತ್ತೆ. ಹಾಗೆ ಒಂದು ಬಟ್ಲಿನಷ್ಟು ಹುರುಳಿಕಾಯಿನ ನೋಡಿ ಈ ರೀತಿ ದೊಡ್ಡ ದೊಡ್ಡದಾಗಿ ಬಿಡಿಸಿ ತೊಳೆದಿಟ್ಕೊಂಡಿರಬೇಕು. ಇದಕ್ಕೆ ಬದಲಾಗಿ ನಾವು ಎಳೆ ಹಲಸಂದಿಕಾಯಿನೂ ಸಹ ಹಾಕ್ಬೋದು, ಅಥವಾ ಎಳೆ ಅವರೆಕಾಯಿನೂ ಸಹ ಹಾಕ್ಬೋದು. ಅದನ್ನು ತಬರು ಅಂತ ಕರಿತೀವಿ. ಪೂರ್ತಿಯಾಗಿ ಅದನ್ನು ಕಟ್ ಮಾಡಿ ಹಾಕ್ಕೊಳ್ಬೋದು. ಇದು ಆಪ್ಷನಲ್ಲು, ಇದು ಹಾಕಲಿಲ್ಲ ಅಂದರೂ ಹಾಗೇನೂ ಮಾಡ್ಬೋದು. ಎರಡು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಈ ರೀತಿ ದಪ್ಪನಾಗಿ ಹೆಚ್ಚಿ ತೊಳೆದಿಟ್ಕೊಂಡಿದ್ದೀನಿ. ನಾನು ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ಹಾಗೆ ಮೂರು ಗುಂಡು ಬದನೆಕಾಯಿ ತೊಗೊಂಡಿದ್ದೀನಿ. ನೋಡಿ, ಈ ಕೆಂಪುಗಿರೋ ಬಿಳಿ ಬದನೆಕಾಯಿ ಮತ್ತು ಹಾಗೆ ಕೆಂಪುಗಿರೋ ಬದನೆಕಾಯಿ ಎರಡೂ ಸಹ ನಾನು ತೊಗೊಂಡಿದ್ದೀನಿ. ಇದನ್ನು ನೋಡಿ ಈ ರೀತಿ ದಪ್ಪನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಇದು ಬೇಡ ಅಂತಂದರೆ ಉದ್ದುಗಿರೋ ಬಿಳಿ ಬದನೆಕಾಯಿ ಬರುತ್ತೆ, ನೀವು ಅದನ್ನು ಸಹ ತಗೊಂಡು ಇದೇ ರೀತಿ ಹಚ್ಚಿ ಹಾಕ್ಬೋದು. ಇದನ್ನು ನಾನು ಹಚ್ಚಿ ನೀರಲ್ಲಿ ಹಾಕಿಟ್ಟಿದ್ದೀನಿ. ನೋಡಿ, ಇದಕ್ಕೆ ಒಂದು ಟಿಪ್ಸ್ ಹೇಳ್ತೀನಿ ಕಪ್ಪಗಾಗದೇ ಇರೋದಕ್ಕೆ. ಈ ಕಪ್ಪಗಾಗದೇ ಇರಬಾರ್ದು ಅಂತಂದರೆ, ನಾವು ಬೇಳೆ ತೊಳೆದಿರೋ ನೀರು ಇದ್ದರೆ ಅಥವಾ ಆಲೂಗಡ್ಡೆ ತೊಳೆದಿರೋ ನೀರಿದ್ದರೆ ಅದರಲ್ಲಿ ಹಾಕಿ ನಾವು ನಂತರ ಬೇರೆ ನೀರಿಗೆ ಹಾಕಿದ್ರೆ ಕಪ್ಪಗಾಗಲ್ಲ. ನೋಡಿ, ಇದೇ ರೀತಿ ಬಿಳಿಯಾಗೇ ಇರುತ್ತೆ. ನೀವು ಅಡುಗೆ ಮಾಡಬೇಕಾದ್ರೆ ಬೇಳೆ ತೊಳೆದಿರೋ ನೀರು ಅಥವಾ ಆಲೂಗಡ್ಡೆ ತೊಳೆದಿರೋ ನೀರಿದ್ದರೆ ನೀವು ಅದರಲ್ಲಿ ಹಾಕಿ ಟ್ರೈ ಮಾಡಿ ನೋಡಿ. ಇದೊಂದು ಟಿಪ್ಸು. ಬದನೆಕಾಯಿ ಕಪ್ಪಗಾಗದೇ ಇರೋದಕ್ಕೆ ಆ ರೀತಿ ಮಾಡ್ಕೊಳ್ಬೋದು. ನೆಕ್ಸ್ಟ್, ಮೂರು ಟೊಮೆಟೊ ತೊಗೋಬೇಕು. ತೊಗೊಂಡು ನೋಡಿ ಈ ರೀತಿ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಕಟ್ ಮಾಡೋದ್ರಿಂದ ಟೊಮೆಟೊ ಚೆನ್ನಾಗಿ ಬೇಯುತ್ತೆ. ನೋಡಿ, ಈ ಕಪ್ ಮೆಷರ್ಮೆಂಟಲ್ಲಿ ನಾನು ಒಂದು ಕಪ್ನಷ್ಟು ತೊಗರಿಬೇಳೆನ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ, ನೆನೆಸಿಲ್ಲ. ಇದಕ್ಕೆ ಇದ್ರ ಜೊತೆಗೆ ನಾವು ಹೆಸರುಕಾಳು ಮತ್ತು ಹೆಸರು ಬೇಳೆನೂ ಸಹ ಸೇರಿಸ್ಕೊಳ್ಬೋದು. ಇಷ್ಟಪಡೋದಾದರೆ ಹಾಕ್ಕೊಳ್ಳಿಲ್ಲ ಅಂದರೆ ಬರೀ ತೊಗರಿಬೇಳೆಯಲ್ಲೇ ಮಾಡ್ಬೋದು. ನಾನು ಬರೀ ತೊಗರಿಬೇಳೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಒಗ್ಗರಣೆಗೆ ಒಂದು ಈರುಳ್ಳಿ, ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು. ಒಣಕೊಬ್ಬರಿ ಒಂದು ಕಾಲು ಕಪ್ನಷ್ಟು, ಒಣಕೊಬ್ಬರಿ ಇಲ್ಲ ಅಂದರೆ ಹಸಿ ಕೊಬ್ಬರಿ ಸಹ ಹಾಕ್ಕೊಳ್ಬೋದು. ಹಸಿ ಕೊಬ್ಬರಿನೇ ಇಷ್ಟಪಡೋದಾದರೆ ಹಸಿ ಕೊಬ್ಬರಿನೇ ಹಾಕ್ಕೊಳ್ಳಿ. ಹುಣಸೆಹಣ್ಣು ಸ್ವಲ್ಪ, ಮನೆಯಲ್ಲಿ ಮಾಡಿರೋ ಅಂಥ ಸಾಂಬಾರು ಪೌಡರ್ ಒಂದು ಟೇಬಲ್ ಸ್ಪೂನಷ್ಟು. ಇದು ತುಂಬ ಖಾರ ಇದೆ, ಅದಕ್ಕೋಸ್ಕರ ನಾನು ಒಂದು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ನೀವು ಖಾರ ಇಲ್ಲಾಂದರೆ ಒಂದೂವರೆ ಟೇಬಲ್ ಸ್ಪೂನಷ್ಟು ತೊಗೊಳ್ಳಿ. ಸಾಸಿವೆ ಅರ್ಧ ಟೇಬಲ್ ಸ್ಪೂನಷ್ಟು, ಕರಿಬೇವು ಸ್ವಲ್ಪ, ಎಣ್ಣೆ ಒಗ್ಗರಣೆಗೆ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು, ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು. ನೋಡಿ, ಇವಿಷ್ಟು ಉಸ್ತಿಕಾಯಿ ಸಾಂಬಾರು ಮಾಡೋದಕ್ಕೆ ಬೇಕಾಗುವಂಥ ಪದಾರ್ಥಗಳು. ಈಗ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ, ಬನ್ನಿ. ಮೊದಲಿಗೆ ನಾವು ಈ ಉಸ್ತಿಕಾಯಿಗಳನ್ನು ಜಜ್ಜಿಟ್ಕೊಳ್ಬೇಕಾಗತ್ತೆ. ನಾನು ಕಲ್ಲಿನ ಕುಟಾಣಿ ತೊಗೊಂಡಿದ್ದೀನಿ. ನೋಡಿ, ಈ ಕಲ್ಲಿನ ಕುಟಾಣಿ ಒಳಗಡೆ ಈ ರೀತಿ ಹಾಕ್ಕೊಂಡು ಜಜ್ಜಿಟ್ಕೊಳ್ಬೋದು. ನೋಡಿ, ಈ ರೀತಿ ಜಜ್ಜಿಕೊಳ್ಬೇಕು. ನಿಮಗೆ ಕಲ್ಲಿನ ಕುಟಾಣಿಯಲ್ಲಿ ತುಂಬ ಲೇಟ್ ಆಗುತ್ತೆ ಅಂತಂದರೆ ನೀವು ಉರುಳ್ಕಲ್ಲಲ್ಲಿ ಹಾಕಿ ಸಹ ಈ ರೀತಿ ಜಜ್ಜಿಕೋಬೇಕು. ನೋಡಿ, ಈ ರೀತಿ ಪೀಸ್ ಆಗಬೇಕು. ಈ ರೀತಿ ಪೀಸ್ ಆಗೋ ಥರ ನಾವು ಜಜ್ಜಿಕೊಳ್ಬೇಕಾಗತ್ತೆ. ನಿಮಗೆ ಇದು ಬೇಡ, ತುಂಬ ಕಷ್ಟ ಆಗುತ್ತೆ ಅಂತಂದರೆ ಕವರ್ನಲ್ಲಿ ಸಹ ಜಜ್ಜಿಕೊಳ್ಬೋದು. ಅದು ಸಹ ನಾನು ತೋರಿಸ್ತೀನಿ. ಈಗ ಒಂದು ಕವರ್ನಲ್ಲಿ ಹಾಕ್ತಾ ಇದ್ದೀನಿ. ಕವರ್ನಲ್ಲಿ ಯೂಸ್ ಮಾಡಬಾರ್ದು, ಆದರೆ ಬೇಗ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಒರಳ್ಕಲ್ಲಿ ಎಲ್ಲರ ಮನೆಯಲ್ಲೂ ಇರೋದಿಲ್ಲ. ಈ ರೀತಿ ಬೇಗ ಆಗ್ಬೋದು. ಒಂದು ದಪ್ಪ ಕವರ್ ತೊಗೊಳ್ಳಿ. ಇದು ತುಂಬ ತೆಳುವಾಯಿತು, ದಪ್ಪ ಕವರ್ ಇರಲಿಲ್ಲ. ಈ ದಪ್ಪ ಒಂದು ಕವರ್ ತೊಗೊಂಡು ನೋಡಿ, ಈ ರೀತಿ ನಾವು ಜಜ್ಜಿಕೊಳ್ಬೇಕಾಗತ್ತೆ. ನೋಡಿ, ಅರ್ಧ ಕಟ್ ಆಗಬೇಕಷ್ಟೇ,
ಆ ಬೀಜನೂ ಸಹ ನಾವು ಮತ್ತೆ ಯೂಸ್ ಮಾಡ್ಬೋದು. ನೋಡಿ ಈ ರೀತಿ ಜಜ್ಜಿಕೊಳ್ಬೇಕು. ನೋಡಿ ಈಗ ಪೂರ್ತಿಯಾಗಿ ಜಜ್ಜಿಕೊಂಡಿದ್ದಾಗಿದೆ. ಇದನ್ನು ಜಜ್ಜಿದ ತಕ್ಷಣ ನಾವು ನೀರಿಗೆ ಹಾಕ್ಕೊಳ್ಬೇಕು, ಹಾಗೆ ಬಿಟ್ಟರೆ ಕಪ್ಪಗಾಗ್ಬಿಡುತ್ತೆ. ನೋಡಿ ಈ ರೀತಿ ಜಜ್ಜಿಟ್ಕೊಂಡಿದ್ದೀನಿ ನಾನು. ತಕ್ಷಣವೇ ನಾವು ನೀರಿಗೆ ಹಾಕಬೇಕು. ನೀರಿಗೆ ಹಾಕಿದ್ರೂ ಸಹ ಅದು ನೀರೆಲ್ಲ ಸ್ವಲ್ಪ ಒಂದು ನಿಮಿಷ ಎರಡು ನಿಮಿಷ ಬಿಟ್ಟರೆ ಅದು ಕಪ್ಪಾಗಿರುತ್ತೆ. ಏನು ತೊಂದರೆ ಇಲ್ಲ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಉಸ್ತಿಕಾಯಿ. ಮತ್ತು ನಾವು ಉಳಿದಿರೋವಂಥ ಉಸ್ತಿಕಾಯಿಗಳನ್ನು ಇದೇ ರೀತಿ ಜಜ್ಜಿಟ್ಕೊಳ್ಳೋಣ. ನೋಡಿ ನಾವು ಈ ರೀತಿ ಜಾಸ್ತಿ ಹಾಕಿ ಜಜ್ಜೋದ್ರಿಂದ ಬೇಗನೆ ಆಗುತ್ತೆ, ಕುಟಾಣಿಗೆ ಹಾಕ್ಕೊಂಡ್ರೆ ಸ್ವಲ್ಪ ಲೇಟ್ ಆಗುತ್ತೆ. ನೋಡಿ ಈ ರೀತಿ ಜಜ್ಜಿಕೊಂಡು ನಾವು ನೀರಿಗೆ ಹಾಕ್ಕೋಬೇಕು. ತಕ್ಷಣವೇ ನಾನು ಈ ಕುಟಾಣಿಗೆ ಕೊಟ್ಟಿರೋವಂಥ ಕಲ್ಲಿನಿಂದ ನಾನು ಜಜ್ಜುತ್ತಾ ಇದ್ದೀನಿ. ನಿಮಗೆ ಬೇರೆ ಗುಂಡು ಕಲ್ಲಿದ್ದರೆ ಅದರಿಂದನಾದರೂ ಜಜ್ಜಿಟ್ಕೊಳ್ಳಿ. ಈಗ ಇದನ್ನು ನೀರಿಗೆ ಹಾಕೋಣ. ಈಗ ಪೂರ್ತಿಯಾಗಿ ಜಜ್ಜಿಕೊಂಡಿದ್ದಾಗಿದೆ. ಇದನ್ನು ಕಂಪ್ಲೀಟಾಗಿ ಪಾತ್ರೆಗೆ ಹಾಕಿದ್ದೀನಿ. ನೋಡಿ ಇದನ್ನು ಚೆನ್ನಾಗಿ ಈ ರೀತಿ ಹಿಸುಕಬೇಕು, ಹಿಸುಕಿ ತೊಳಿಬೇಕು. ಅದರಲ್ಲಿರೋ ಕಪ್ಪೆಲ್ಲ ಹೋಗುತ್ತೆ, ಬೀಜ ಬರುತ್ತೆ. ಬೀಜ ಬಂದರೂ ನಾವು ಅದನ್ನು ಆಮೇಲೆ ಬೀಜ ತೊಗೊಳ್ಳೋಣ, ಬೀಜನ ಯೂಸ್ ಮಾಡ್ಬೋದು. ಇದನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ತೊಳೆದು. ನೋಡಿ ಇದನ್ನು ಈ ರೀತಿ ತೊಗೊಂಡು ನೋಡಿ ಇನ್ನೊಂದು ಪಾತ್ರೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ನೋಡಿ ನನ್ನ ಕಾಯಿ ಎಲ್ಲ ಪೂರ್ತಿ ಹಾಕಿದ್ಮೇಲೆ ಈ ರೀತಿ ಆಗಿದೆ. ಇದರಲ್ಲಿ ಕೆಳಗಡೆ ಬೀಜ ಇದೆ, ಅದನ್ನೆಲ್ಲ ತೊಗೋಬೇಕು. ನೋಡಿ ಮೇಲಿನ ನೀರನ್ನೆಲ್ಲ ಬಗ್ಗಿಸ್ಬಿಡ್ಬೇಕು. ನೋಡಿ ಈ ನೀರನ್ನೆಲ್ಲ ತೆಗೆದ್ಮೇಲೆ ಕೆಳಗಡೆ ಬೀಜ ಇರುತ್ತೆ, ಈ ಬೀಜನ ನಾವು ತೊಗೋಬೇಕಾಗತ್ತೆ. ನೋಡಿ ಈ ಬೀಜನ ಮತ್ತೆ ನಾವು ಬೇರೆ ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ಈಗ ಈ ಪಾತ್ರೆಯಲ್ಲಿರೋದನ್ನು ನಾನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಎರಡು ಸಾರಿ ತೊಳೆದ್ರೆ ಸಾಕು. ನೋಡಿ ಇದನ್ನು ನಾವು ಮೊದಲು ಯಾವ ರೀತಿ ತೊಗೊಂಡ್ವೋ ಅದೇ ರೀತಿ ಇದಕ್ಕೆ ಹಾಕ್ಕೊಳ್ಬೇಕು. ಹಾಗೆ ಕೊನೆಯಲ್ಲಿ ನೀರನ್ನೆಲ್ಲ ಬಗ್ಸಿ ಬೀಜನೂ ಸಹ ಹಾಕ್ಕೊಳ್ಬೇಕು. ಎಷ್ಟು ಬೀಜ ಬರುತ್ತೋ ಅಷ್ಟು ಹಾಕ್ಕೊಂಡು ಸಾಕು, ಪೂರ್ತಿ ಅದು ಕೈಗೆ ಸಿಗೋದಿಲ್ಲ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಈಗ ಇದನ್ನು ಬಗ್ಸಿ ಬೀಜನೆಲ್ಲ ಹಾಕ್ಕೊಳ್ಳೋಣ. ಈಗ ಬೀಜನೆಲ್ಲ ಬಗ್ಗಿಸ್ತಾ ಇದ್ದೀನಿ. ಈ ರೀತಿ ಎಷ್ಟು ಬಂದರೆ ಅಷ್ಟು ಸಾಕು. ಈಗ ಇದೇ ಕುಕ್ಕರ್ಗೆ ನಾವು ತೊಳೆದಿಟ್ಟಿರೋವಂಥ ಬೇಳೆನ ಹಾಕ್ಕೊಳ್ಳೋಣ. ಬೇಳೆ ಜಾಸ್ತಿ ಸಹ ಹಾಕ್ಕೊಳ್ಬೋದು ಅಥವಾ ಕಡಿಮೆ ಸಹ ಹಾಕ್ಕೊಳ್ಬೋದು, ನಿಮ್ಮ ರುಚಿಗನುಸಾರವಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಇಷ್ಟು ಕ್ವಾಂಟಿಟಿಗೆ ನಾನು ಇಷ್ಟು ಬೇಳೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಇಷ್ಟು ತೊಗೊಂಡಿದ್ದೀನಿ. ಹಾಗೆ ಹುರುಳಿಕಾಯಿ, ಮೂರು ಟೊಮೆಟೊ. ನಿಮ್ಗೆ ಟೊಮೆಟೊ ಜಾಸ್ತಿ ತೊಗೊಂಡ್ರೆ ಹುಣಸೆ ಹಣ್ಣನ್ನು ಕಡಿಮೆ ತೊಗೊಳ್ಳಿ, ಹುಣಸೆ ಹಣ್ಣು ಜಾಸ್ತಿ ತೊಗೊಂಡ್ರೆ ಟೊಮೆಟೊ ಕಡಿಮೆ ತೊಗೋಬೋದು. ಹಾಗೆ ಹೆಚ್ಚಿಟ್ಟಿರೋವಂಥ ಬದನೆಕಾಯಿ, ಇದನ್ನು ಪೂರ್ತಿಯಾಗಿ ಹಾಕ್ಕೊಳ್ಳೋಣ. ನೋಡಿ ನಾನು ಬೇಳೆ ನೀರಲ್ಲಿ ಮತ್ತು ಆಲೂಗಡ್ಡೆ ನೀರು ಎರಡರಲ್ಲೂ ನಾನು ತೊಳೆದಿಟ್ಟಿದ್ದೆ, ಅದರಿಂದ ಕಪ್ಪಗಾಗಿಲ್ಲ. ನೋಡಿ ನೀರು ಹಾಗೇ ಇದೆ, ಬದನೆಕಾಯಿನೂ ಸಹ ಕಪ್ಪಗಾಗಿಲ್ಲ, ನೋಡಿ ಬಿಳಿಯಾಗೇ ಇದೆ. ನಾನು ಮೊದಲೇ ಹೇಳಿದಾಗೆ ಆ ಟಿಪ್ಸನ್ನು ಫಾಲೋ ಮಾಡಿ. ಹಾಗೆ ಹೆಚ್ಚಿಟ್ಟಿರೋವಂಥ ಆಲೂಗಡ್ಡೆನೂ ಸಹ ಹಾಕ್ಕೊಳ್ಳೋಣ. ಈಗ ಕುಕ್ಕರ್ನ ಸ್ಟೌವ್ ಮೇಲಿಟ್ಟಿದ್ದೀನಿ, ಸ್ಟೌವ್ ಆನ್ ಮಾಡ್ತಾ ಇದ್ದೀನಿ. ಇದು ಕುಕ್ಕರ್ ಮುಚ್ಚಲ ಮುಚ್ಚಿ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಈಗ ಇದನ್ನು ಒಂದು ವಿಷಲ್ ಕೂಗಿಸಿ ಆರಿಸ್ಕೊಳ್ಳೋಣ. ನೋಡಿ ಈಗ ಕುಕ್ಕರ್ ಕೂಗಿ ಬಿಸಿ ಆರಿದೆ, ನಾನು ಒಂದು ವಿಷಲ್ ಅಷ್ಟೇ ಕೂಗಿಸ್ಕೊಂಡಿದ್ದೀನಿ. ಟೊಮೆಟೊ ಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ ಬೇಳೆನೂ ಸಹ ನುಣ್ಣಗೆ ಚೆನ್ನಾಗಿ ಬೆಂದಿದೆ.
ಈಗ ಇದಕ್ಕೆ ಖಾರ ರುಬ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಈಗ ಖಾರ ರುಬ್ಕೊಳ್ಳೋದಕ್ಕೆ ಒಂದು ಜಾರ್ ತೊಗೊಳ್ಬೇಕು ನೋಡಿ. ಈಗ ಇದಕ್ಕೆ ಹುಣಸೆ ಹಣ್ಣು ಹಾಕ್ಕೊಳ್ಳೋಣ. ನಾವು ಟೊಮೆಟೊ 3 ತೊಗೊಂಡಿರೋದ್ರಿಂದ ಹುಣಸೆ ಹಣ್ಣು ಸ್ವಲ್ಪ ನೋಡಿ ಇಷ್ಟು ತೊಗೊಂಡಿದ್ದೀನಿ. ಇಷ್ಟಾದರೆ ಸಾಕು, ಇನ್ನೂ ಹುಳಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು. ಹಾಗೆ ಒಣಕೊಬ್ಬರಿ, ಹಾಗೆ ಸಾಂಬಾರು ಪುಡಿ, ಇವಿಷ್ಟನ್ನು ನಾವು ನೀರು ಹಾಕದೆ ಹಾಗೆ ರುಬ್ಕೊಳ್ಳೋಣ. ನೋಡಿ ನೀರು ಹಾಕದೆ ರುಬ್ಕೊಂಡಿದ್ದಾಗಿದೆ. ಈಗ ನಾವು ತರಕಾರಿ ಬೇಯಿಸಿದ್ರಲ್ಲ ಇದರಲ್ಲಿ ಟೊಮೆಟೊನ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಬೇಳೆನ ಹಾಕ್ಕೊಳ್ಬೇಕು. ನೋಡಿ ಟೊಮೆಟೊ ತುಂಬ ಬಿಸಿ ಇದ್ದರೆ ಆರಿಸಿ ಹಾಕ್ಕೊಳ್ಳಿ. ನಾವು ಟೊಮೆಟೊನ ಜಾರಿಗೆ ಹಾಕಿದ ತಕ್ಷಣ ಬಿಸಿ ಬಿಸಿ ಹಾಕಿದ್ರೆ ಜಾರ್ ಎಗರೋ ಚಾನ್ಸಸ್ ಇರುತ್ತೆ, ಆ ನೀರೆಲ್ಲ ಎಗರ್ಬಿಡುತ್ತೆ. ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಬಿಸಿ ಇದ್ದರೂ ತೊಂದರೆ ಇಲ್ಲ, ಸ್ವಲ್ಪ ಆರಿಸಿ ಹಾಕ್ಕೊಳ್ಳಿ. ಈಗ ನಾನು 3 ಟೊಮೆಟೊ ಹಾಕಿದ್ದೆ, 3 ಟೊಮೆಟೊನು ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ 3 ಟೊಮೆಟೊನು ನಾನು ಹಾಕ್ಕೊಂಡಿದ್ದೀನಿ. ನೋಡಿ ನೀವು ಬೆಳೆ ಬೆಂದಿರೋ ನೀರನ್ನೇ ಹಾಕ್ಕೋಬೋದು, ತುಂಬ ಬಿಸಿ ಇದೆ ಆದರೆ ಕಡಿಮೆ ಇದೆ, ಸಾಂಬಾರ್ಗೆ ಹಾಕೋಷ್ಟರಲ್ಲಿ ಸರಿ ಹೋಗುತ್ತೆ. ಹಾಗೆ ಬೇಳೆ ಹಾಕಬೇಕು ಇದಕ್ಕೆ ಸ್ವಲ್ಪ ರುಬ್ಬೋದಕ್ಕೆ. ಬೇಳೆ ಪೂರ್ತಿ ನುಣ್ಣಗೆ ಬೆಂದು ಹೋಗಿದೆ, ಅದರಿಂದ ನಾನು ಏನು ಹಾಕ್ತಾ ಇಲ್ಲ. ಇದನ್ನೇ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ಜಾಸ್ತಿ ಫೈನ್ ಪೇಸ್ಟ್ ಮಾಡಬಾರ್ದು, ಸ್ವಲ್ಪ ತರಕಾರಿಯಾಗಿರಬೇಕು. ನೋಡಿ ಈಗ ಖಾರ ರುಬ್ಕೊಂಡಿದ್ದಾಗಿದೆ, ಈ ಹದಕ್ಕೆ ರುಬ್ಕೊಳ್ಬೇಕು. ತುಂಬ ಫೈನ್ ಪೇಸ್ಟ್ ಮಾಡಬಾರ್ದು, ಇಷ್ಟು ತರಕಾರಿಯಾಗಿರಬೇಕು. ಈಗ ಒಗ್ಗರಣೆ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಒಗ್ಗರಣೆಗೆ ಒಂದು ಪಾತ್ರೆನ ಬಿಸಿಗಿಟ್ಕೊಂಡಿದ್ದೀನಿ. ಈಗ ಅದಕ್ಕೆ 1-1.5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಜಾಸ್ತಿ ಏನು ಎಣ್ಣೆ ಬೇಕಾಗಿಲ್ಲ, ಎಣ್ಣೆ ಬಿಸಿಯಾಗಬೇಕು. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿದ ನಂತರ ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿನ ಒಗ್ಗರಣೆಗೆ ಸ್ವಲ್ಪ ದಪ್ಪನಾಗಿ ಹಚ್ಚಿ ಹಾಕಿದ್ದೀನಿ. ಈ ರೀತಿ ದಪ್ಪನಾಗಿ ಹೆಚ್ಚಿ ಹಾಕೋದ್ರಿಂದ ನಾವು ಸಾಂಬಾರು ತಿನ್ನಬೇಕಾದ್ರೆ ತುಂಬಾ ರುಚಿಯಾಗಿರುತ್ತೆ. ಇದನ್ನು 1-2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೆ ಮುಂಚೆ ನಾವು ಇದಕ್ಕೆ ಕರಿಬೇವು ಹಾಕ್ಕೊಳ್ಳೋಣ. ಇದನ್ನು 1-2 ನಿಮಿಷ ಹದವಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಈಗ ಫ್ರೈ ಆಗಿದೆ, 1/2 ಬೆಂದರೆ ಸಾಕು. ಈಗ ನಾವು ರುಬ್ಬಿಟ್ಟಿರೋವಂಥ ಖಾರನ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನಾನು ತರಕಾರಿ ಬೇಯಿಸಿರೋ ನೀರನ್ನೇ ಹಾಕ್ಕೊಳ್ತಾ ಇದ್ದೀನಿ, ಅದು ಸ್ವಲ್ಪ ಜಾಸ್ತಿ ಇದೆ, ಹಾಕ್ಕೊಳ್ತಾ ಇದ್ದೀನಿ. ನಾವೀಗ ಈ ಖಾರ ಹಾಕಿದ ಮೇಲೆ 1-2 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈ ಖಾರನ ಚೆನ್ನಾಗಿ ಫ್ರೈ ಮಾಡಿದಷ್ಟು ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. ಈ ರೀತಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗೋವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಕುದಿತಾ ಇದೆ, ನಾವು ಈಗ ಬೇಯಿಸಿರೋಂಥ ತರಕಾರಿ ನೀರನ್ನ ಹಾಕ್ಕೊಳ್ಳೋಣ. ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದ್ಬಿಟ್ಟಿದೆ, ನಾನು ರುಬ್ಬೋದಕ್ಕೆ ಹಾಕಿಲ್ಲ. ಅಕಸ್ಮಾತ್ ಬೇಳೆ ಬೆಂದಿಲ್ಲ ಅಂದರೆ ರುಬ್ಬೋದಕ್ಕೆ ಸ್ವಲ್ಪ ಹಾಕ್ಕೊಳ್ಬೇಕಾಗತ್ತೆ. ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಈಗ ನೋಡಿ ಸಾಂಬಾರು ತುಂಬ ಗಟ್ಟಿಯಾಗಿದೆ, ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನಿಮಗೆ ಎಷ್ಟು ಗಟ್ಟಿ ಬೇಕು ಅಂದರೆ ಇಷ್ಟೇ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ತೆಳುವಾಗಿರಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಸ್ವಲ್ಪ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಸಾಂಬಾರು ಸ್ವಲ್ಪ ತೆಳುವಾಗೆ ಮಾಡೋದು, ಇದು ಇನ್ನೂ ಚೆನ್ನಾಗಿ ಕುದಿದ ನಂತರ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ನೋಡಿಕೊಂಡು ಕಡಿಮೆ ಇದ್ದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ, ಟೇಸ್ಟ್ ಮಾಡಿ. ಈಗ ಇದನ್ನು ಕುದಿಯೋದಕ್ಕೆ ಬಿಡೋಣ. ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ನೋಡೊಂದು ಸಾರಿ ತಿರು ಕೊಡಬೇಕು. ತಿರು ಕೊಟ್ಟ ನಂತರ ನಾವು ಈ ರೀತಿ ಮುಚ್ಚಿಡಬೇಕು. ಈ ರೀತಿ ಮುಚ್ಚಿಡೋದ್ರಿಂದ ಉಕ್ಕು ಬರೋದಿಲ್ಲ, ಒಳಗಡೆ ಕುದಿತಾ ಇರುತ್ತೆ. ಮೀಡಿಯಂ ಫ್ಲೇಮ್ ಇಟ್ಕೊಂಡು ಕುದಿಸ್ಕೊಳ್ಳೋಣ. ಈಗ ನೋಡಿ ಚೆನ್ನಾಗಿ ಕುದಿತಾ ಇದೆ. ನೋಡಿ ನಾವು ಈ ರೀತಿ ಮುಚ್ಚಿಟ್ಟು ಬಿಡೋದ್ರಿಂದ ನೋಡಿ ಉಕ್ಕು ಬರೋದಿಲ್ಲ, ಚೆನ್ನಾಗಿ ಒಳಗಡೆ ಕುದಿತಾ ಇರುತ್ತೆ. ನಾವು ಈ ರೀತಿ ಏನಾದರೂ ಇಟ್ಟರೆ ಫುಲ್ಲು ಉಕ್ಕೋಗ್ಬಿಡುತ್ತೆ. ನೀವು ಯಾವಾಗಲೂ ಮುಚ್ಚಿಟ್ಟಾಗ ಇದೇ ರೀತಿ ಮುಚ್ಚಿಡಿ, ಆವಾಗ ಏನೂ ಬೀಳೋದಿಲ್ಲ ಮೇಲಿಂದ, ಚೆನ್ನಾಗಿ ಕುದಿತಾ ಇರುತ್ತೆ. ಈಗ ಸಾಂಬಾರು ನೋಡಿ ಚೆನ್ನಾಗಿ ಕುದ್ದಿದೆ, ರೆಡಿಯಾಗಿದೆ ಸಾಂಬಾರು. ಇಷ್ಟು ಕುದ್ದರೆ ಸಾಕು. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ.
ಇದನ್ನು ಹೀಗೆ ಬಿಟ್ಬಿಡ್ಬೇಕು ಮುಚ್ಚಿಟ್ಟು. ಮುಚ್ಚಿಟ್ಟರೆ ಒಂದು 2 ನಿಮಿಷ ಬಿಟ್ಟರೆ ತರಕಾರಿಗೆಲ್ಲ ಉಪ್ಪೆಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ನಾವು ಆ ನಂತರ ಸರ್ವ್ ಮಾಡ್ಬೋದು. ಈಗ ಸಾಂಬಾರನ್ನ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ತುಂಬಾ ಒಳ್ಳೆ ಘಮ ಬರ್ತಾ ಇದೆ, ತುಂಬಾ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಇದು ಮಾರ್ಕೆಟಲ್ಲಿ ಉಸ್ತಿಕಾಯಿ ಅಂತಲೇ ಸಿಗುತ್ತೆ, ನೀವು ತೊಗೊಂಡು ಮಾಡ್ಬೋದು. ನೋಡಿ ತುಂಬ ಚೆನ್ನಾಗಾಗಿದೆ ಸಾಂಬಾರು. ಇದಿನ್ನೂ ಸ್ವಲ್ಪ ಹೊತ್ತು ಬಿಟ್ಟರೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಇದನ್ನು ಅನ್ನದ ಜೊತೆ, ಮುದ್ದೆ ಜೊತೆ, ಚಪಾತಿ ಜೊತೆ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನಾವು ಯಾವಾಗಲೂ ಬೇರೆ ತರಕಾರಿಗಳೆಲ್ಲ ಹಾಕಿ ಮಾಡ್ತಾ ಇರ್ತೀವಿ, ಈ ರೀತಿ ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ಬೋದು. ಈಗ ರುಚಿಕರವಾದ ಉಸ್ತಿಕಾಯಿ ಬೇಳೆ ಹುಳಿ ಸಾಂಬಾರು ರೆಡಿಯಾಗಿದೆ. ತುಂಬಾ ಒಳ್ಳೆ ಘಮ ಬರ್ತಾ ಇದೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಸುಲಭವಾಯಿತು ಅಂತ. ಇದೇ ರೀತಿ ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮಗೆ ರೆಸಿಪಿ ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.